ಸ್ಥಿತಿಗಳನ್ನು ಅಂದ್ರೆ ರಂಗಭೂಮಿ ಮತ್ತು ಸಮೂಹ ಮಾಧ್ಯಮ ಹೇಗೆ ಪೂರಕ ಅನ್ನೋ ನನ್ನ ಅನಿಸಿಕೆಗಳನ್ನು ಹಂಚ್ಕೋತೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ತಿಳಿಸಿ ಹೇಳಿ. ಸಮೂಹ ಮಾಧ್ಯಮ ಅಂತಂದ್ರೆ ನಾವು ಏಕಕಾಲಕ ಸಮೂಹವನ್ನ ತಲುಪುವಂತಹ ಸಾಧನಗಳು ಅಂತ ಹೇಳ್ಬೋದು. ಅಂದ್ರೆ ಈಗ ಬಾನುಲಿ, ಟಿವಿ, ಪತ್ರಿಕೆಗಳು ಇವೆಲ್ಲ ಒಂದ ಟೈಮಿಗೆ ನ್ಯೂಸ್ ಅನ್ನ, ಕಾರ್ಯಕ್ರಮಗಳನ್ನ, ಜಾಹೀರಾತುಗಳನ್ನ ಸಮೂಹಕ್ಕೆ ತಲುಪಿಸಿ ಕೊಡ್ತಾವ. ಅದರೊಳಗ ಅಂತರ್ಜಾಲ ಮತ್ತೆ ಜಾಲತಾಣ ಅಂತ ಹೇಳಿದ್ರಲ್ಲ, ಇವತ್ತು ತುಂಬಾ ಪ್ರಚಲಿತವಾಗಿರುವಂತಹ ಮಾಧ್ಯಮ. 2000 ಇಸ್ವಿಯಿಂದ ಇತ್ತೀಚೆಗೆ ಅದರ ಪ್ರಭಾವ ಬಹಳ ಜಾಸ್ತಿ ಆಗಿದೆ. ಅದರೊಳಗ ಮುಖ್ಯವಾಗಿ ಹೇಳಬೇಕಂದ್ರೆ ಕೊರೋನಾ ಟೈಮ್ COVID-19 ಕಾರಣದಿಂದ ಅದರ ಜಾಲತಾಣದ ಅಡಿಕ್ಷನ್ ಏನದಲ್ಲ ನಮಗೆ ಜಾಸ್ತಿ ಆಗಿದೆ. ಕೊರೋನಾ ಟೈಮ್ ಒಳಗ ನಮಗೆ ಮನರಂಜನೆಗೆ ಏನು ಅವಕಾಶಗಳು ಇಲ್ದಿರ್ಬೇಕಾದ್ರೆ ಟಿವಿ ಸೀರಿಯಲ್ಸ್ ಎಲ್ಲ ಬಂದಾದ್ರು, ಶೂಟಿಂಗ್ ಎಲ್ಲ ಬಂದಾದ್ರು, ಮೂವಿ ಶೂಟಿಂಗ್ಸ್ ಬಂದಾದ್ರು, ಅವಾಗೆಲ್ಲ ಜನ ಮನೆ ಒಳಗೆ ಒಳಗ್ರು. ಏನಾದ್ರೂ ಒಂದು ಮನೋರಂಜನೆ ಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ, ಅದು ನಮ್ಗೆ ನಿರೀಕ್ಷಿಸ್ತಿರ್ಬೇಕಾದ್ರೆ ನಮಗ ಅನುಕೂಲಕ್ಕೆ ಬಂದಂತಹ ಒಂದೇ ಒಂದು ಮಾಧ್ಯಮ ಅಂತಂದ್ರೆ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಸ್. ಸೋಷಿಯಲ್ ಮೀಡಿಯಾದಿಂದ ರಂಗಭೂಮಿಗೂ ತುಂಬಾ ಸಹಾಯ ಆಗಿದೆ. ರಂಗಭೂಮಿ ಮತ್ತು ಸಮೂಹ ಮಾಧ್ಯಮಗಳು ಅಂತಂದ್ರೆ ಅವು ಒಂದಕ್ಕೊಂದು ಪೂರಕ. ಅಂದ್ರೆ ಒಂದು ಬೆಳವಣಿಗೆಯೊಳಗ ಇನ್ನೊಂದು ಬೆಳವಣಿಗೆ ಹಾಕಿ ಹೋಗ್ತವೆ. ಅಂದ್ರೆ ಒಂದಕ್ಕೊಂದು ಅವು ಬೆಳಿಲಿಕ್ಕೆ ಸಹಾಯ ಮಾಡ್ತವೆ. ಇವತ್ತು ನಾಳೆ ಹೆಂಗಾಗ್ಯದ ಅಂತಂದ್ರೆ ಕಾನೂನಿ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕಂದ್ರೂ ಅದರ ಜಾಹೀರಾತನ್ನ ಫೇಸ್ಬುಕ್ ಗ್ರೂಪ್ನಾಗ ಕೊಡ್ತಾರ. ಅದನ್ನ ನಾನು ನೋಡೀನಿ. ಧಾರವಾಡ ಆಕಾಶವಾಣಿಗ ಎರಡು ಫೇಸ್ಬುಕ್ ಪೇಜಸ್ ಅವ. ಅಲ್ಲಿ ಅವರು ಅದನ್ನ ಜಾಹೀರಾತುಗಳನ್ನ ಕೊಟ್ಟು ಫೇಮಸ್ ಮಾಡ್ತಾರೆ. ಅಂದ್ರೆ ಈಗ ಅದು ಒಂದು ಸಮೂಹ ಮಾಧ್ಯಮ ಇರೋದ್ರಿಂದ ಸಾಮಾಜಿಕ ಜಾಲತಾಣಗಳು ಏನು ಹೆಚ್ಚು ಜನರನ್ನ ಮುಟ್ತಾವ ಅನ್ನೋ ಮನವರಿಕೆ ನಮ್ಗೆಲ್ಲರಿಗೂ ಆಗಿದೆ. ಅದಲ್ಲದೆ ಸಾಮಾಜಿಕ ಮಾಧ್ಯಮಗಳು ಅಂತಂದ್ರೆ ಫೇಸ್ಬುಕ್, ವಾಟ್ಸ್ಆ್ಯಪ್, ಟ್ವಿಟರ್, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಹಿಂಗ ಹೇಳ್ಕೊತ ಹೋದ್ರೆ ಇಷ್ಟು ಉದ್ದ ಪಟ್ಟಿ ಬೆಳೀತದ ಆ್ಯಪ್ಗಳದ್ದು. ಇವತ್ತು ನಾಳೆ ಬರೇ ಆ್ಯಪ್ಗಳದ್ದ ವ್ಯಾಪ್ ಆಗ್ಬಿಟ್ಟದೆ. ನಾವು ಫೋನ್ನಾಗೆಲ್ಲ ಮೆಮರಿ ತಿಂತಾವು, ಬಹಳಷ್ಟು ಹಾಕೊಳ್ಳೇಬೇಕಾಗ್ತದೆ. ಕೆಲವೊಂದು ಆ್ಯಪ್ಗಳನ್ನಂತೂ ನಾವು ದಿವಸ ಬಳಸುವಂತಹ ಅಪ್ಲಿಕೇಶನ್ಗಳು, ಅವುಗಳಿಲ್ದನ ನಮ್ಮ ಜೀವನನೇ ಇಲ್ಲ, ಹಾಸು ಹೋಗಾಕ್ಬಿಟ್ಟದ ಅಂತ ನನಗೆ ಅನಿಸ್ತಿರ್ತದೆ. ಇವೆಲ್ಲಗಳನ್ನು ನೋಡಿದ್ರೆ ರಂಗಭೂಮಿಯ ಹೆಜ್ಜೆಗಳನ್ನ ಗುರುತಿಸುವಂತಹ ಮಾಧ್ಯಮಗಳು ಕಡಿಮೆನೆ ಅಂತ ಹೇಳ್ಬೋದು. ಈಗೀಗ ಕೆಲವು ರಂಗ ತಂಡಗಳು, ಆಮೇಲೆ ಅದಲ್ಲದೆ ರಂಗಾಯಣ, ಆಮೇಲೆ ಕರ್ನಾಟಕ ನಾಟಕ ಅಕಾಡೆಮಿ ಅಥವಾ ಬೇರೆ ಬೇರೆ ಕಡೆ ನಾಟಕ ಅಕಾಡೆಮಿಗಳು ಏನವಲ್ಲ, ಅವು ಫೇಸ್ಬುಕ್ ಪೇಜ್ಗಳನ್ನು ಮಾಡಿಕೊಂಡು, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಮಾಡಿಕೊಂಡು ರಂಗ ಕಾರ್ಯಗಳನ್ನ, ರಂಗ ಚಟುವಟಿಕೆಗಳನ್ನ ಹೆಚ್ಚೆಚ್ಚು ಜನರನ್ನ ಮುಟ್ಟಿಸುವಂತ ಕೆಲಸ ಕಾರ್ಯಗಳನ್ನ ಇವತ್ತು ನಾವು ನೋಡ್ತೀವಿ. ಅದರಿಂದ ಅದ್ರ ಸಾಧ್ಯನೂ ಆಗುತ್ತೆ. ಇವತ್ತು ನಾಳೆ ಪೇಪರು, ಮ್ಯಾಗ್ಝಿನ್ನು ಯಾರು ಓದಂಗಿಲ್ಲ, ಅದನ್ನು ಮುಟ್ಟಂಗಿಲ್ಲ ಸಹಿತ. ಆದ್ರೆ ಪ್ರತಿಯೊಬ್ಬರು ಮೊಬೈಲ್ ಅನ್ನ ನೋಡ್ತಾರೆ. ಮೊಬೈಲ್ ಅನ್ನೋ ಮಾಯಾಜಾಲ ನಮ್ಮ ಅಂಗೈಯೊಳಗ ಇರುವಾಗ ಬೇರೆ ಏನು ಬೇಡ ಅಂತ ನಮ್ಗೆ ಅನಿಸ್ತದೆ. ಆದ್ರ ಎಡರು ತೊಡರುಗಳು ಎಲ್ಲ ಮಾಧ್ಯಮಗಳಲ್ಲಿ ನಮ್ಗೆ ಸಿಗ್ತಾವೆ. ಅದಲ್ಲದೆ ಪ್ರತಿಯೊಂದು ಮಾಧ್ಯಮಗಳು ಸವಾಲುಗಳನ್ನ ಎದುರಿಸ್ತಾವೆ. ಇವತ್ತ ಒಂದೇನೋ ಸಮಸ್ಯೆ ಆಗಿರ್ತದ, ಮರದಿವಸ ಇನ್ನೊಂದು ಸಮಸ್ಯೆ ಹೊಸ ಬಂದಿರ್ತದೆ. ಇದು ತಂತ್ರಜ್ಞಾನ ಅಂದ್ರೆ ಹಂಗ. ಈಗ ನಾವು ಅಭಿನಯ ಭಾರತಿ, ಇವತ್ತು ಅಭಿನಯ ಭಾರತಿ ಗದ್ದಿ ಕಾರ್ಯಕ್ರಮ ಇರೋದ್ರಿಂದ ನಾನು ಅಭಿನಯ ಭಾರತಿ ಫೇಸ್ಬುಕ್ ಗ್ರೂಪ್ನ ಸಂಚಾಲಕಿ. ನಾನು ಸಂಚಾಲಕಿಯಾಗಿ ನನ್ನ ಕೆಲವು ಅನುಭವಗಳನ್ನು ನಾನು ನಿಮ್ಮ ಜೋಡಿ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಮೇ 2020 ಮೇ 22 ತಾರೀಕಿಗೆ ನಾವು ನಮ್ಮ ಒಂದನೇ ಪ್ರಥಮ ಲೈವ್ ಕಾರ್ಯಕ್ರಮವನ್ನ ಶಶಿಧರ್ ನರೇಂದ್ರ ಸರ್ ಇವರು ಮಾಡಿದ್ರು ನಮ್ಮ ಫೇಸ್ಬುಕ್ ಗ್ರೂಪ್ನಾಗ, ಅಭಿನಯ ಭಾರತಿ ಫೇಸ್ಬುಕ್ ಗ್ರೂಪ್ನಾಗ. ಆ ಟೈಮ್ನಾಗ ಜೋರ್ ಮಳಿ, ಗಾಳಿ, ಲೈಟ್ ಹೋಗ್ಬಿಟ್ರು. ಹೋದ್ಮೇಲೆ ಸರ್ ಹೇಳಿದ್ರು ನನ್ನ ಮೊಬೈಲಿಂದ, ಸಾರಿ ನನ್ನ ಲ್ಯಾಪ್ಟಾಪ್ ಇಂದ ಲೈವ್ ಬರ್ತೀನಿ ನಿಮ್ಮ ಜೊತೆಯವ್ರೆ, ಆದ್ರೆ ನಮ್ಮ ಮನೆಯೊಳಗೆ ವೈಫೈ ಕನೆಕ್ಷನ್ ಇಲ್ಲ. ನಾನು ಹೇಳಿದೆ ಸರ್ ಸರಿ ನೀವು ಮೊಬೈಲಿಂದ ಬನ್ನಿ, ಲ್ಯಾಪ್ಟಾಪ್ ಇಂದ ಸಾಧ್ಯ ಇಲ್ಲ ಅಂದ್ರೆ ಬಿಡ್ರಿ ಅಂತ. ಅವ್ರು ಏನೋ ಒಂದು ಪ್ರಯತ್ನ ಮಾಡಿ ಹೆಂಗೋ ಮಾಡಿ ಅವತ್ತು ಲೈವ್ ಬಂದ್ರು. ಅದರಿಂದ 2 ದಿವಸ ಬಿಟ್ಟು ಇನ್ನೊಂದು ಸಮಸ್ಯೆ, ಲ್ಯಾಪ್ಟಾಪ್ ಚಾಲು ಆಗೋಲ್ತ್ರಿ, ಲ್ಯಾಪ್ಟಾಪ್ ವೈಫೈ ಸಗಿ ಬಂತು, ಅದ್ರ ಕನೆಕ್ಟ್ ಆಗೋಲ್ತು. ಹಿಂಗೆ ಇನ್ನೂ ಅನೇಕದಿಂದ ಸಣ್ಣ ಪುಟ್ಟ ನಮಗೆ ಅನಿಸ್ತಾವೆ ಇವು ಸಣ್ಣ ಪುಟ್ಟ ಸಮಸ್ಯೆಗಳು, ಇವು ನೀವ ಸಾಲ್ವ್ ಮಾಡ್ಕೋಬೋದಲ್ರಿ ಅಂತ ಅನಿಸ್ತಾವ. ಆದರೂ ತಂತ್ರಜ್ಞಾನದ ಅರಿವು ಎಲ್ಲರಿಗೂ ಇರೋದಿಲ್ಲ. ಆದರೂ ನಾನು ಒಂದು ಕಂಡ್ಕೊಂಡಿರೋದು ಏನಂತಂದ್ರೆ, ನಮ್ಮ ಫೇಸ್ಬುಕ್ ಗ್ರೂಪ್ನಾಗ ಇಷ್ಟೊತ್ತಿಗೆ 43 ವರ್ಚುವಲ್ ವೇದಿಕೆ ಕಾರ್ಯಕ್ರಮಗಳಾಗ್ಯಾವ, 60ಕ್ಕಿಂತ ಜಾಸ್ತಿ ಉಪನ್ಯಾಸ ಮಾಲಿಕೆಗಳಾಗ್ಯಾವ.
ಉಪನ್ಯಾಸ ಮಾಲಿಕೆಗಳನ್ನ ನಾವು ಮನೋಹರ ಗ್ರಂಥಮಾಲ ಆಟದಲ್ಲಿ ಮೊದಲು ಏರ್ಪಡಿಸಿದ್ವಿ. ಕರೋನಾ ಕಾರಣದಿಂದ ಅದು ಸಾಧ್ಯವಾಗದ ಕಾರಣ ಅವುಗಳನ್ನ ನಾವು ನಮ್ಮ ಫೇಸ್‌ಬುಕ್ ಗ್ರೂಪ್ನಾಗ ಸ್ಟಾರ್ಟ್ ಮಾಡಿದ್ವಿ. ಆ ಫೇಸ್‌ಬುಕ್ ಗ್ರೂಪ್ನಾಗ ಎಲ್ಲ ಹಿರಿಯ ರಂಗಕರ್ಮಿಗಳು ಎಲ್ಲರೂ ಲೈವ್ ಬಂದಾರ, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಾರ. ಆಮೇಲೆ ಪ್ರತಿಯೊಬ್ಬರು ಅವರು ಎಲ್ಲರಿಗೂ ಮೊಬೈಲ್ ಬಗ್ಗೆ ಲೈವ್ ಬರೋದ್ರ ಬಗ್ಗೆ ಗೊತ್ತಿರ್ತಿದ್ದಿಲ್ಲ, ಆದ್ರೆ ಅವರು ಕಲ್ತು ಲೈವ್ ಬಂದಾರ ಅಂತ ಅನ್ನೋದು ವಿಶೇಷ. ಅಂದ್ರೆ ತಂತ್ರಜ್ಞಾನವನ್ನ ಕಲಿಯಲಿಕ್ಕೆ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಜನ ಅಂದ್ರೆ ಎಲ್ಲರೂ ಸೀನಿಯರ್ ಸಿಟಿಜನ್ಸ್ ಹಿಡಿದು ನಮ್ಮಂತವರಂತೂ ನಾವು ನಮಗೆ ನೆಸೆಸಿಟಿ ಇರ್ತದೆ ನಾವು ಕಲಿತಾ ಕಲಿತೀವಿ. ಸಣ್ಣ ಹುಡುಗರಿಗಂತೂ ನಮಗಿಂತ ಜಾಸ್ತಿ ನೆಸೆಸಿಟಿ ಇರ್ತದೆ, ಅವರು ಕಲಿತಾ ಕಲಿತಾರೆ ನಮಗೂ ಕಲಿಸ್ತಾರೆ. ಆದ್ರೆ ಹಿರಿಯ ನಾಗರಿಕರು ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಿರೋದು ನೋಡಿದ್ರೆ ಸಮೂಹ ಮಾಧ್ಯಮಗಳು ಎಷ್ಟು ನಮ್ಮೊಳಗ ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾಗ್ಯಾವ ಅಂತನೋ ಒಂದು ವಿಷಯ ನಮಗೆ ತಿಳಿತು. ಇದನ್ನೆಲ್ಲ ನೋಡಿದ ಮೇಲೆ ನಮಗೇನೋ ನಮಗೆಲ್ಲ ಏನ್ ಅನ್ಸುದ್ ಒಂದ್ ಮಾತು ಅಂತಂದ್ರೆ, ನಾವು ಒಂದ್ ರೀತಿಯಿಂದ ತಂತ್ರಜ್ಞಾನದ ಬಲಿಪಶುಗಳು ಆಗ್ತಿದ್ದೀವಿ ಅಂತ. ಅಂದ್ರ ಇವತ್ ಒಂದೇನೋ ಸಮಸ್ಯೆ ಎದುರಿಸ್ತೀವಿ, ಅದನ್ನ ನಾಳೆ ಸರಿ ಮಾಡ್ಕೋತೀವಿ, ನಾಳೆ ಇನ್ನೊಂದೇನೋ ಸಮಸ್ಯೆ ಎದುರಿಸ್ತೀವಿ ಅಂತ ಹೇಳಿ. ಇನ್ನೊಂದು ನಮ್ಗೆ ಅನ್ಸಿರೋ ಪ್ರಮುಖ ಅಂಶ ಅಂದ್ರೆ ರಂಗಭೂಮಿ ಹಾಗೂ ಸಮೂಹ ಮಾಧ್ಯಮಗಳೊಳಗ ಇವತ್ ನಾಳೆ ಎಥಿಕ್ಸ್ ಅನ್ನೋ ವಿಷಯ ಎಥಿಕ್ಸ್ ಅನ್ನೋ ಅಂಶ ಉಳಿದಿಲ್ಲ. ಸತ್ಯದ ಪೋಷಾಕಿನೊಳಗ ಸುಳ್ಳನ್ನ ಕಿತ್ತರಿಸುವ ಮಾಧ್ಯಮಗಳು ನಾವು ನೋಡೋ ಹಂಗ ನ್ಯೂಸ್ ಚಾನೆಲ್ನಾಗ ಇವತ್ ನಾಳೆ ಎಷ್ಟು ನ್ಯೂಸ್ ಬರ್ತಾವೋ. ಉದಾಹರಣೆಗೆ ನಾವು ಸಿಡಿ ಲೇಡಿ ವಿಷಯ ತಗೊಳ್ಳೋಣ. ಈಗ ಅಗದಿ ಲೇಟೆಸ್ಟ್ ನ್ಯೂಸ್ ಸಿಡಿ ಲೇಡಿ, ಪ್ರತಿಯೊಂದು ದಿವಸ ಕ್ಷಣ ಕ್ಷಣಕ್ಕೂ ಒಂದು ಹೊಸ ವಿಷಯ ಒಂದು ಹೊಸ ನ್ಯೂಸ್ ಬರ್ತಿರ್ತದೆ. ಆದ್ರೆ ಅದು 10% ಖರೆ ಇರ್ತದೆ ಇಲ್ಲೋ ನಮ್ಗೆ ಅದ್ರ ವಿಷಯ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಸಂಬಂಧಪಟ್ಟ ಅಂದ್ರೆ ಯಾರ ಬಗ್ಗೆ ನ್ಯೂಸ್ ಬರ್ತಿರ್ತದೆ, ಅವ್ರದ್ದೇನು, ಅವ್ರ ಸ್ಥಿತಿಗತಿ ಏನು, ಅವ್ರ ಭವಿಷ್ಯ ಏನು ಅಂತನೋ ಒಂದೇ ಒಂದು ವಿಷಯವನ್ನು ತಲೆಯೊಳಗೆ ತಗೊಳ್ಳಾಗ ಬಾಯಿಗೆ ಬಂದಿದ್ದು ಅಥವಾ ಅವ್ರಿಗೆ ಕಂಡಿದ್ದನ್ನ ನ್ಯೂಸ್ ಚಾನೆಲ್ಗಳು ಇವತ್ತು ನಾಳೆ ಬೆಂಬಲಿಸ್ತಾರೆ. ಅದು ಯಾಕಂತಂದ್ರೆ ತಮ್ಮ ನೆಲೆ ಕಂಡುಕೊಳ್ಳೋದು ಒಂದೇ ಒಂದು ಅಂಶ ಅದರೊಳಗೆ ಅಡಗಿರ್ತದೆ. ನಮ್ಮ ಅವರು ತಮ್ಮನ್ನ ತಾವು ಲಾಂಚ್ ಮಾಡ್ಕೊಳ್ಳಿಕ್ಕೆ ತಮ್ಮ ಚಾನೆಲ್ ಅನ್ನ ಹೆಚ್ಚು ಜನರಿಗೆ ತಲುಪಿಸ್ಲಿಕ್ಕೆ ಮಸಾಲೆ ಗೀಸಾಲೆ ಹಾಕಿ ಒಂದಿಷ್ಟೆಲ್ಲ ಕಾರ್ಯಕ್ರಮಗಳನ್ನು ಅದ್ರೊಳಗ ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳಿಗೆ ವಿಶೇಷ ಸಂಚಿಕೆಗಳನ್ನು ಮಾಡಿ ಪ್ರಸಾರ ಮಾಡೋದನ್ನ ನಾವು ನೋಡಿದ್ವಿ. ಹಂಗ ರಂಗಭೂಮಿಯೊಳಗೂ ಆಗ್ತಿರ್ತದೆ ಒಂದೊಂದ್ಸತಿ, ಆದ್ರೆ ಬಹಳ ಕಡಿಮೆ. ರಂಗಭೂಮಿ ಒಳಗ ಏನಿರ್ತದೆ ಅಂತಂದ್ರೆ ಅಲ್ಲಿ ಗುಣಿ ಪ್ರೇಕ್ಷಕರು ಇರ್ತಾರೆ, ಅಲ್ಲಿ ಅಧ್ಯಯನಶೀಲ ಪ್ರೇಕ್ಷಕರು, ಅದಲ್ಲದೆ ಸಂವೇದನಾಶೀಲ ಪ್ರೇಕ್ಷಕರು ಇರ್ತಾರೆ. ತಪ್ಪು ಮಾಡಿದ್ರೆ ಇದನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ, ಅದಲ್ಲದನ್ನ ಅದು ತಪ್ಪು ಸರಿನೋ ಅಂತ ಆಮೇಲೆ ನೀವು ಹೇಳಿ ಹೋಗ್ತಾರೆ. ಸೊ ಇವತ್ತೊಂದು ನಾಟಕ ನೋಡಿ ಹೋದ್ಮೇಲೆ ಪ್ರೇಕ್ಷಕ ಏನ್ ಮಾಡ್ತಾನೆ ಅಂತಂದ್ರೆ, ಅದು ನಾಟಕ ಚಲೋ ಇತ್ತೋ ಇಲ್ಲೋ ಅಂತೇಳಿ 4 ಮಂದಿ ಮುಂದೆ ಹೇಳ್ತಾನೆ. ಆ ನಾಟಕ ಚಲೋ ಇದ್ರೆ ಅದನ್ನ ನೋಡ್ರಿ ಅಂತ ಹೇಳ್ತಾನೆ, ಇಲ್ಲಾಂದ್ರೆ ನೋಡ್ಬೇಡ್ರಿ ಮಾರಾಯ, ಆದ್ರೆ ಟಿಕೆಟ್ ಕೊಟ್ಟರ ಮೇಲೆ 20 ರೂಪಾಯಿ ದಕ್ಷಿಣ ಕೊಟ್ರು ನೋಡ್ಬೇಡ್ರಿ ಅಂತ ಹೇಳಿ ಹೇಳ್ಬೋದು. ಹಂಗೆ ಸಮಾಜದೊಳಗ ನೆಲೆ ಕಂಡುಕೊಳ್ಳಿಕ್ಕೆ ಈ ನ್ಯೂಸ್ ಚಾನೆಲ್ಗಳು ಅಥವಾ ಸಮೂಹ ಮಾಧ್ಯಮಗಳು ಅನ್ಕೊಳ್ರಿ, ಪತ್ರಿಕಾ ಮಾಧ್ಯಮಗಳು ಅನ್ಕೊಳ್ರಿ. ಇವತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಬರೋ ಎಲ್ಲ ವಿಷಯವನ್ನೂ ಖರೆ ಇರ್ತದೆ ಅಂತ ಹೇಳಿ ಹಾಗೆ. ಆದ್ರೆ ನಾವು ಇವತ್ತಿಗೂ ನಿಜವಾದ ನ್ಯೂಸ್ ಬೇಕು, ನಮ್ಗೆ ವಿಶೇಷ ಸುದ್ದಿ ಬೇಕು ಅಂತಂದ್ರೆ ನಾವು ಇದೆಲ್ಲ ಡೈಲಿ ಬಂದು ನೋಡ್ತೀವಿ. ಅದು ಮಾತ್ರ ಖರೆ, ರೇಡಿಯೋಗಳು ಬಿತ್ತರವಾಗುವಂತಹ ನ್ಯೂಸ್ಗಳು ಏನಿರ್ತಾವಲ್ಲ ಅವನು ಅವನು ನಾವು ಅದ್ರ ಮೇಲೆ ನಾವು ವಿಶ್ವಾಸ ಇಟ್ಕೊಳ್ತೀವಿ ಅಂತ ಅದನ್ನು ಫೀಲ್ ಮಾಡಿ. ಈಗ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗ ಹೀಗೂ ಉಂಟೆ ಅಂತೇಳಿ ಒಂದು ಕಾರ್ಯಕ್ರಮ ಬರ್ತಿತ್ತು ಒಂದು ನ್ಯೂಸ್ ಚಾನೆಲ್ನಾಗ. ಅದ್ರ ನಿರೂಪಕ ಎಷ್ಟು ಫೇಮಸ್
ಅಂತ ಅನ್ನೋ ಪ್ರಶ್ನೆ ನನಗೆ. ಇದನ್ನ ಚೆನ್ನಾಗಿ ಮುಟ್ಟಿಸ್ಕೊಂಡು, ಇದೊಂದು ಒಳ್ಳೆ ವಿಷಯ, ಇದೊಂದು ಒಳ್ಳೆ ವಿಷಯ, ನಿಮ್ಗೆ ಮಂದಿಗೆ ಹೆಲ್ಪ್ ಆಗುವಂತ ವಿಷಯ ಇದು. ಅದನ್ನ ನೀವು ಚೆನ್ನಾಗಿ ಮುಟ್ಟಿಸ್ಬೇಕಲ್ಲ ಶಿಕ್ಷಕರಿಗೆ ಪ್ರೇಕ್ಷಕರಿಗೆ, ಅದನ್ನ ಯಾಕೆ ಮಾಡ್ತಿಲ್ಲ ಇವತ್ತಿನ ಚಾನೆಲ್ಗಳು ಅಂತ ಅನ್ನೋದು ನನ್ನ ಪ್ರಶ್ನೆ. ಇವತ್ತು ನಾಳೆ ಟಿವಿ ಮಾಧ್ಯಮ ಅದು ರಂಗಭೂಮಿ ಮಾಧ್ಯಮ ಒಂದು ಫ್ಯಾಷನ್ ಆಗಬೇಕು ಹೊರತು ಫ್ಯಾಷನ್ ಆಗಬಾರದು. ಆದ್ರೆ ಇವತ್ತಿನ ಯುವ ಪೀಳಿಗೆ ಏನಿದಾರಲ್ಲ ಅದನ್ನ ಒಂದು ಫ್ಯಾಷನ್ ಆಗಿ ಪರಿವರ್ತಿಸಿಕೊಳ್ತಿದ್ದಾರೆ. ಈಗ ಇಲ್ಲೇ ಒಂದು ಧಾರವಾಡದ ಒಂದು ವಿಷಯ ತಗೊಳ್ಳೋಣ. ಇಲ್ಲೇ ಯಾವುದೋ ಸಣ್ಣ ಪುಟ್ಟ ನ್ಯೂಸ್ ಚಾನೆಲ್ನ ಕೆಲಸ ಮಾಡ್ತಾರ, ಒಂದಿಷ್ಟು ರಿಪೋರ್ಟಿಂಗ್ ಎಲ್ಲ ಮಾಡ್ತಾರ, ಮುಂದೆ ಅವರದು ಬೆಂಗಳೂರಿಗೆ ಹೋಗೋದು ಗೋಲ್ ಇರ್ತದೆ. ಅದಲ್ಲದೆ ರಂಗಭೂಮಿ ಒಳಗು ಹಂಗ ಸಣ್ಣ ಪುಟ್ಟ ನಾಟಕಗಳನ್ನು ಮಾಡ್ತಾರ, ನಾಟಕದೊಳಗೆ ಎಂಟ್ರಿ ತಗೋತಾರ, ನಾಟಕಗಳನ್ನು ಮಾಡಿ ಸಣ್ಣ ಪುಟ್ಟ ನಾಟಕ ಪಾತ್ರಗಳನ್ನು ಮಾಡಿ ಅವ್ರದ್ದು ಮುಂದಿನ ಗೋಲು ಸೀರಿಯಲ್ಗೆ ಹೋಗೋದಕ್ಕೆ ಮುಗಿಸಿದ್ರು, ಚಲನಚಿತ್ರಗಳಿಗೆ ಹೋಗೋದು. ಮೊದಲು ನೀವು ಕಲೀರಿ, ನಿಮ್ಗೆ ಏನ್ ಕಲಿಯೋದಿರ್ತದೆ ಅದನ್ನ ಕಲೀರಿ. ಕಲಿತ ಮೇಲೆ ನಿಮ್ಮ ಪ್ರತಿಭೆ ಮಂದಿ ಗೊತ್ತಾಗೆ ಆಗ್ತದೆ, ನಿಮ್ಮನ್ನೆಲ್ಲರೂ ಕಂಡ ಕಲಿತಾರೆ. ಆದ್ರೆ ಅದನ್ನ ಮೆಟ್ಟಲನ್ನಾಗಿ ಮಾಡ್ಕೊಂಡು ಇದನ್ನ ನೆಗ್ಲೆಕ್ಟ್ ಮಾಡಿ ಏನು ಕಲೀಲಾರ್ದ ಅರ್ಧ ಮರ್ಧ ಕಲಿತು ನೀವು ಅಲ್ಲಿ ಹೋಗಿ ಶೈನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ. ನಾಟಕವನ್ನ ವೀಕ್ಷಿಸುವ ಪ್ರೇಕ್ಷಕರು ಸಂವೇದನಾಶೀಲರು ಅಧ್ಯಯನಶೀಲರಾಗಿರ್ತಾರಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ತಪ್ಪು ಸರಿಗಳ ಅರಿವು ಅವರನ್ನೇ ಬಹಳ ಚೆಂದಾಗಿರ್ತದೆ. ನಾವು ಏನೋ ಒಂದು ಪ್ರೇಕ್ಷಕರಲ್ಲಿಗೆ ಪ್ರದರ್ಶನ ಮಾಡಿದ ಅವರು ಒಪ್ಕೊಳ್ಳೋದಿಲ್ಲ. ರಂಗಭೂಮಿ ಮತ್ತು ಸಮೂಹ ಮಾಧ್ಯಮಗಳು ಬೆಳವಣಿಗೆಗೆ ಪರಸ್ಪರ ಪೂರಕಗಳು. ಅದಲ್ಲದೆ ಅದು ಹೆಂಗ ಅಂತಂದ್ರೆ ಅಲ್ಲಿ ಕ್ರಿಯೇಟಿವಿಟಿ, ಎರಡೂ ಮಾಧ್ಯಮಗಳೊಳಗೆ ಕ್ರಿಯೇಟಿವಿಟಿ ಏನಿರ್ತದೆ ಅದು ಅಲ್ಲಿ ಜಾಸ್ತಿ ಅವಕಾಶ ಇರ್ತದೆ ಕ್ರಿಯೇಟಿವಿಟಿ. ಅದಲ್ಲದೆ ಮಾಧ್ಯಮಗಳು ರಂಗಭೂಮಿ ಮಾಧ್ಯಮ ಮತ್ತು ಸಮೂಹ ಮಾಧ್ಯಮ ನೀವು ಸಾಮಾಜಿಕ ಜಾಲತಾಣಗಳನ್ನು ತಗೋಬಹುದು. ಇದರೊಳಗೆ ಅವು ಜನರ ಸಂಸ್ಕೃತಿಯನ್ನ ಹಂಗ ರಂಗಭೂಮಿಯೊಳಗೂ ಸಹ ಕೆಲವೊಂದು ನಾಟಕ ಆಯಾ ಸಮಯದ ನಾಟಕಗಳು ಏನಿರ್ತಾವೋ ಅವುಗಳು ಜನರ ಸಂಸ್ಕೃತಿಯನ್ನ ನಮ್ಗೆ ಪರಿಚಯಿಸ್ಕೊಡ್ತಾವೆ. ಆದ್ರಿಂದ ಅವೆರಡು ಪೂರಕ, ಒಂದಕ್ಕೊಂದು ಅವು ಕಾಂಪ್ಲಿಮೆಂಟರಿ ಆಗಿರ್ಬೇಕು ಹೊರತು ಇಲ್ಲಿ ಬ್ಲೇಮ್ ಗೇಮ್ ಆಗ್ಬಾರ್ದು. ಅಂದ್ರ ಸಮೂಹ ಮಾಧ್ಯಮಗಳು ರಂಗಭೂಮಿಗೆ ಹೆಚ್ಚಿಗೆ ಅವಕಾಶವನ್ನು ಕೊಡೋದಿಲ್ಲ ಅಥವಾ ರಂಗಭೂಮಿಯ ವಿಷಯಗಳನ್ನ ಹೆಚ್ಚಿಗೆ ಬಿತ್ತರಿಸೋದಿಲ್ಲ ಅಂತ ನಾವು ಅನ್ಕೊಳ್ಳೋದಕ್ಕಿಂತ ರಂಗಭೂಮಿಯೊಳಗಿರೋರು ನಮ್ಮಂತ ಕಲಾವಿದ್ರನ್ನೇ ಕೆಲವೊಂದು ವಿಷಯಗಳನ್ನು ನಾವು ಮನವರಿಕೆ ಮಾಡ್ಕೋಬಹುದು. ಅಂದ್ರೆ ಏನಂದ್ರೆ ಹೊಸದಾಗಿ ಯಾರು ರಂಗಭೂಮಿಗೆ ಬರ್ತಾರೋ ಚಿಕ್ಕ ಯುವ ಜನಾಂಗದವರು ಅವರಿಗೆ ವಿಮರ್ಶೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೇಳಿಕೊಟ್ಟು ಅದಲ್ಲದನ್ನ ಅವರಿಗೆ ತಿಳುವಳಿಕೆ ಕೊಟ್ಟು ನಾಟಕದ ರಸಾನುಭವವನ್ನ ಕಲಿಸಬೇಕಾಗಿರೋ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕೆ ಮುಖ್ಯ ಅಂತಂದ್ರೆ ಒಳ್ಳೊಳ್ಳೆ ಪ್ರಯೋಗಗಳು ಮೊದಲಾಗಬೇಕು ನಾಟಕ ರಂಗಭೂಮಿಯೊಳಗೆ. ಇತ್ತೀಚಿನ ದಿನಮಾನಗಳೊಳಗೆ ರಂಗಭೂಮಿಯೊಂದಿಗೆ ನಂಟು ಹೊಂದಿರುವ ಮಾಧ್ಯಮಗಳು ಕಡಿಮೆನೆ ಅಂತ ಹೇಳ್ಬಹುದು. ಉದಾಹರಣೆಗೆ ಧಾರವಾಡದಾಗ ಇಷ್ಟು ನಾಟಕ ಆಗ್ತಾವ್ರಿ, ಹೆಚ್ಚು ಕಡಿಮೆ ವಾರದಾಗ ಎರಡು ಮೂರು ನಾಟಕ ಇದ್ದೇ ಇರ್ತಾವ, ವೀಕೆಂಡ್ನಾಗೂ ಇದ್ದೇ ಇರ್ತಾವ. ಎಷ್ಟು ನಾಟಕಗಳ ವಿಮರ್ಶೆ ಪೇಪರ್ನಾಗ ಬರುತ್ತೆ, ಇದು ಒಂದು ದೊಡ್ಡ ಪ್ರಶ್ನೆ. ಈಗ ವಿಮರ್ಶೆಗಳು ಪಕ್ಷಾತೀತವಾಗಿ ಬರಬೇಕು, ವಿಮರ್ಶೆಗಳು ಬರಬೇಕು, ಅದರಿಂದ ನಟರ ಬೆಳವಣಿಗೆ ಆಗ್ತದೆ, ನಾಟಕದ ಪ್ರಯೋಗಗಳ ಬೆಳವಣಿಗೆ ಆಗ್ತದೆ ಅಂತನ್ನೋದು ಒಂದು ಮುಖ್ಯ ಅಂಶ. ಅದಕ್ಕೆ ನಾಟಕ ಅಕಾಡೆಮಿಗಳು, ರಂಗ ಎಳೆದವರು ಕೆಲವೊಂದು ಕಮ್ಮಟಗಳನ್ನು ಮಾಡಿ, ಶಿಬಿರಗಳನ್ನು ಮಾಡಿ ವಿಮರ್ಶೆ ಕ್ಷೇತ್ರದೊಳಗೆ ಹೆಚ್ಚು ಜನರು ಇನ್ವಾಲ್ವ್ ಆಗೋ ಹಂಗೆ ಮಾಡಬೇಕಾಗಿರೋ ಅವಶ್ಯಕತೆ ಇದೆ. ಇವತ್ತು ನಾಳೆ ನಾಟಕದ ವಿಮರ್ಶೆ ಅಂತ ಅನ್ನೋದು ಸಾಹಿತ್ಯದ ಒಂದು ಫಾರ್ಮ್ ಆಗಿ ಉಳಿದು ಹೋಗ್ಬಿಟ್ಟದೆ. ಸಾಹಿತ್ಯದ ವಿದ್ಯಾರ್ಥಿಗಳು ಅದಲ್ಲದೆ ರಿಪೋರ್ಟರ್ಸ್ ಏನಿರ್ತಾರೆ, ಮಾಧ್ಯಮವನ್ನು ಕಲಿಯೋ ವಿದ್ಯಾರ್ಥಿಗಳು ಅವರು ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ, ಅಧ್ಯಯನ ಮಾಡಿ ಅಲ್ಲೇ ಬಿಟ್ಟು ಬರ್ತಾರೆ. ಈ ಕಡೆ ಬಂದಮೇಲೆ ಅವ್ರಿಗೆ ಏನು ಅವಶ್ಯಕತೆ ಅದ ಪಾಲಿಟಿಕ್ಸದ ಬಗ್ಗೆ ಅಂದ್ರೆ ರಾಜಕೀಯದ ಬಗ್ಗೆ, ಆಮೇಲೆ ಇವತ್ತು ನಾಳೆ ನಡೀತಿರೋ ಸಮಾಜದೊಳಗೆ ಕುಪ್ರಣಗಳ ಬಗ್ಗೆನೂ ಅವರು ಹೆಚ್ಚಿಗೆ ಒತ್ತು ಕೊಡ್ತಾರ ಹೊರತು ಇವತ್ತು ನಾನು ನೋಡಿದೆ ಲವಲವಿಕೆ ಇದ್ರೊಳಗ ಪೇಪರ್ನೊಳಗೆ ಮೇಲೆ ಇವತ್ತು ಫಸ್ಟ್ ಟೈಮ್ ನಾನು ನೋಡಿರೋದು ಮೇಲಿನ ಪೇಜ್ ಒಳಗೆ ಒಂದು ಅರ್ಧ ಪೇಜ್ನಷ್ಟು ರಂಗಭೂಮಿ ಬಗ್ಗೆ ಇದನ್ನ ನ್ಯೂಸ್ ಇತ್ತು. ನನಗೆ ಭಾಳ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ಮೂಲೆಯಾಗ ಇಷ್ಟ ಕೊಟ್ಟಿರ್ತಾರ, ಇವತ್ತು ಅರ್ಧ ಪೇಜ್ ಕೊಟ್ಟಾರಲ್ಲ ರಂಗಭೂಮಿ ಬಗ್ಗೆ ಅಂತೇಳಿ ಭಾಳ ಖುಷಿಯಿಂದ ಓದ್ಕೊಂಡೆ ನಾನು. ಹಿಂಗ ರಂಗಭೂಮಿ ಬಗ್ಗೆ ಹೆಚ್ಚು ಹೆಚ್ಚು ಪತ್ರಿಕೆಗಳು ವಿಮರ್ಶೆಗಳನ್ನ
ಮತ್ತ ಅದಲ್ಲದನ ಅಲ್ಲಿ ನಡೆಯುವ ಆಗು ಹೋಗುಗಳನ್ನ ರಂಗಭೂಮಿ ಬಗ್ಗೆ ಬಿತ್ತರಪಡಿಸಿದ್ರ ಆಮೇಲೆ ರಿಪೋರ್ಟ್ ಮಾಡಿದ್ರ ಅದರಿಂದ ಮಾಧ್ಯಮಗಳಿಗೂ ಒಂದು ಡಾಕ್ಯುಮೆಂಟೇಷನ್ ಆಗ್ತದ ಸಂಸ್ಕೃತಿ ಪರಿಚಯ ಆಗ್ತದ ಅಂದ್ರೆ ಮುಂದಿನ ಪೀಳಿಗೆಗೆ ಸಂಸ್ಕೃತಿ ಪರಿಚಯ ಆಗ್ತದ ಅದರಿಂದ ರಂಗಭೂಮಿ ಬೆಳವಣಿಗೆನೂ ಆಗ್ತದ ನಾಟಕ ಅಕಾಡೆಮಿಗಳು ರಂಗಾಯಣಗಳು ಈ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಇದರ ಕಡೆ ಒತ್ತು ಕೊಡಬೇಕು ಅಂತ ನನ್ನ ಒಂದು ವಿಚಾರ ಇದನ್ನ ಮುಕ್ತವಾಗಿ ಇವತ್ತ ಒಂದು ನಾಟಕ ಕಲಾ ಇದು ಕಲಾವಿದರ ಮೇಲೆ ಡಿಪೆಂಡ್ ಇರ್ತದೆ ಕಲಾವಿದರು ಯಾವುದೇ ನಾಟಕ ಅವರು ಪ್ರಯೋಗಗಳನ್ನ ಮಾಡಿದಾಗ ಯಾವುದಾದ್ರು ವಿಮರ್ಶೆ ಬಂದ್ರೆ ಅದನ್ನ ಮುಕ್ತವಾಗಿ ಸ್ವೀಕರಿಸಿ ಅದು ಅಂತರಂಗದ ಅರಿವಿನ ಮೂಲಕ ಜವಾಬ್ದಾರಿಯುತವಾಗಿ ರಂಗಭೂಮಿಯ ಆಗುಹೋಗುಗಳು ಸಮೂಹ ಮಾಧ್ಯಮದ ಆಗುಹೋಗುಗಳನ್ನು ಸಮಾಜದ ಸಾಧ್ಯತೆಗಳನ್ನಾಗಿಸೋದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾವತ್ತಿನ ಕಲಾವಿದರಿಗೆ ವಿಮರ್ಶೆಗಳನ್ನು ಬಿಟ್ಟು ಅಂದ್ರೆ ವಿಮರ್ಶೆಗಳನ್ನು ಪಾಸಿಟಿವ್ಲಿ ತಗೊಳ್ಳಾರದ ಕಲಾವಿದರು ಏನು ಮುಂದೆ ಹೋಗ್ತಾರ ಅದರಿಂದ ಅಲ್ಲಿಗೆ ಅವರ ಬೆಳವಣಿಗೆ ನಿಂತು ಬಿಡ್ತದ ಅಂತ ನನ್ನ ವಿಚಾರ ಈ ವಿಮರ್ಶೆಗಳನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋದು ಬಹಳ ಅವಶ್ಯಕತೆ ಬದಲಾವಣೆ ಜಗತ್ತಿನ ನಿಯಮ ಆದರೆ ಒಳ್ಳೆಯ ಬದಲಾವಣೆಯೊಂದಿಗೆ ಹೊಸ ಬೆಳಕಿನಡೆಗೆ ನಾವೆಲ್ಲ ನಡೆಯೋದು ಅವಶ್ಯ ಅದ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಇವತ್ತು ವಿನಾಯಕ್ ನಾಯಕ್ ಸರ್ ನನ್ನ ವಿದ್ಯಾರ್ಥಿಗಳು ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ ರಂಗಭೂಮಿಯ ರಂಗುಗಳು ಇವತ್ತು ಹೆಂಗು ಬಣ್ಣದ ಹಬ್ಬದ ರಂಗಭೂಮಿಯ ರಂಗುಗಳು ಯಾವಾಗಲೂ ನಮ್ಮ ಜೀವನಗಳ ಹಾದು ಹೋಗಿರಲಿ ಅಂತ ಆಶಿಸಿದ ಎರಡು ಮಾತನ್ನ ರಂಗಭೂಮಿ ಮತ್ತು ಸಮೂಹ ಮಾಧ್ಯಮ ವಿಷಯವಾಗಿ ಸಮೂಹ ಮಾಧ್ಯಮದ ಸಾಧಕ ಬಾಧಕಗಳ ಕುರಿತಾಗಿ ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳತಕ್ಕಂಥ ಶ್ರೀಮತಿ ಜ್ಯೋತಿ ದೀಕ್ಷಿತ್ ಅವರಿಗೆ ಕೃತಜ್ಞತೆಗಳು ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ ಸಿದ್ದರಾಮ್ ಉಪ್ಪರಿಗೆ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಂಡು ಆತ್ಮರೆ ವೇದಿಕೆ ಮೇಲಿನ ಗಣ್ಯರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಗುರುಗಿರಿಯರೇ ಹಾಗೂ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಸುವರ್ಣಭೂಮಿ ದಿನಾಚರಣೆ ನಿಮಿತ್ತ ಡಾಕ್ಟರ್ ಆಯ ಧಾರವಾಡಕರ್ ದತ್ತಿ ಮತ್ತು ಅಗ್ನೇಯ ಭಾರತಿಯವರ ದತ್ತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಸುವರ್ಣಭೂಮಿ ದಿನಾಚರಣೆ ಮಾರ್ಚ್ 27 ಅವತ್ತು ಯುನೈಟೆಡ್ ಕಿಂಗ್ಡಮ್ನ ಹೆಲೆನ್ ಬೇರೆ ಎನ್ನುವರು ಇದಕ್ಕೆ ವಿಶ್ವರಂಗಭೂಮಿ ದಿನಾಚರಣೆ ಸಂದೇಶ ಕೊಟ್ಟಿದ್ದರು ಅವರ ಸಂದೇಶದಲ್ಲಿ ಮುಖ್ಯವಾಗಿ ರಂಗಭೂಮಿ ಈಗ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಅವಶ್ಯಕತೆ ಅಂತ ಅವರು ಸಂದೇಶ ಕೊಟ್ಟಿದ್ದರು ಇಷ್ಟೊತ್ತು ಮೇಡಮ್ ಅವರು ಮಾತಾಡೋದಕ್ಕೆ ರಂಗಭೂಮಿಗೆ ಆಧುನಿಕ ತಂತ್ರಜ್ಞಾನದ ಅವಶ್ಯಕತೆ ಇದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈಗಾಗಲೇ ರಂಗಾಯಣದಲ್ಲಿ ಹಲವಾರು ಪ್ರಯೋಗಗಳು